ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಅಕ್ಕಮ್ಮನ ಮತ್ತಷ್ಟು ವಚನಗಳೊಂದಿಗೆ ಮತ್ತಷ್ಟು ವಿಚಾರಗಳೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಆರಂಭಿಸ್ತಾ ಇದ್ದೇನೆ. ಅಕ್ಕಮ್ಮನ ಒಂದು ವಚನ, ಪಂಚಾಚಾರವ ಧರಿಸಿದ ಶರೀರಕ್ಕೆ ಅಷ್ಟೋತ್ತರ ವ್ಯಾಧಿ ಬಂದಿತೆಂದು ಕಲ್ಪಿಸಬಹುದೇ? ಪಾದತೀರ್ಥ ಪ್ರಸಾದವೆಂದು ನೈಷ್ಠಿಕದಲ್ಲಿ ಕೊಂಬ ಜಿಹ್ವೆ ಔಷಧಿ ಕಷಾಯ ಕೊಂಡಡೆ ಸ ಪಂಚಾಚಾರಕ್ಕೆ ದೂರ. ಪಾದೋದಕ ಪ್ರಸಾದವಿಲ್ಲ ಇಹಪರಕ್ಕೆ ಸಲ್ಲ. ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅವರನ್ ವಲ್ಲ. ನೋಡಿ, ಮತ್ತೊಮ್ಮೆ ಈ ವಚನವನ್ನು ಹೇಳ್ತೀನಿ. ಪಂಚಾಚಾರ ಧರಿಸಿದ ಶರೀರಕ್ಕೆ ಅಷ್ಟೋತ್ತರ ವ್ಯಾಧಿ ಬಂದಿತ್ತೆಂದು ಕಲ್ಪಿಸಬಹುದೇ? ಪಾದತೀರ್ಥ ಪ್ರಸಾದವೆಂದು ನೈಷ್ಠಿಕದಲ್ಲಿ ಕೊಂಬ ಜಿಹ್ವೆ ಔಷಧಿ ಕಷಾಯ ಕೊಂಡೊಡೆ ಪಂಚಾಚಾರಕ್ಕೆ ದೂರ. ಪಾದೋದಕ ಪ್ರಸಾದವಿಲ್ಲ ಇಹಪರಕ್ಕೆ ಸಲ್ಲ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅವರನ್ನೊಲ್ಲ. ಒಟ್ಟಾರೆ ಒಂದು ಸ್ಥೂಲವಾದ ಅರ್ಥ ಏನಪ್ಪ ಈ ವಚನದ ಅರ್ಥ ಅಂತ ಹೇಳಿದ್ರೆ, ಯಾರು ಪಂಚಾಚಾರವನ್ನು ಆಚರಿಸಿ ಪ್ರಸಾದ ಮತ್ತು ಪಾದತೀರ್ಥದಲ್ಲಿ ನಿಷ್ಠೆಯನ್ನು ಹೊಂದಿರ್ತಾರೋ ಅಂಥವರಿಗೆ ವ್ಯಾಧಿಗಳು, ಅಷ್ಟೋತ್ತರ ವ್ಯಾಧಿಗಳು, 108 ಕಾಯಿಲೆಗಳು ಬರೋದಿಲ್ಲ. ಹಾಗೊಂದು ವೇಳೆ ಕಾಯಿಲೆ ಬಂದು ಅವರು ಔಷಧಿಯನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆತ ಪಂಚಾಚಾರದಲ್ಲಿ ನಿಷ್ಠೆಯನ್ನು ಹೊಂದಿಲ್ಲ, ಅವನು ಇಹಪರಕ್ಕೆ ದೂರ ಅನ್ನುವಂತಹ ಮಾತನ್ನು ಸಲ್ಲೋದಿಲ್ಲ, ಅಂತಹ ವ್ಯಕ್ತಿಗಳನ್ನು ಪರಮಾತ್ಮ ಕೂಡ ಒಪ್ಪೋದಿಲ್ಲ ಅಂತ ಹೇಳಿ ಅಕ್ಕಮ್ಮ ಈ ವಚನದಲ್ಲಿ ಬಹಳ ಸ್ಥೂಲವಾದ ಒಂದು ಅರ್ಥವನ್ನು ಹೇಳ್ತಾರೆ. ಈ ಅರ್ಥವನ್ನು ನಾವು ಸೂಕ್ಷ್ಮವಾಗಿ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಪಂಚಾಚಾರ ಅಂದರೆ ಏನು? ಪಂಚಾಚಾರ ಅಂತ ಹೇಳೋದು 5 ಆಚಾರಗಳು. ಆ 5 ಆಚಾರಗಳು ಯಾವಪ್ಪ ಅಂತ ಹೇಳಿದ್ರೆ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ಮೃತ್ಯಾಚಾರ. ಈ 5 ಆಚಾರಗಳನ್ನು ಪಂಚಾಚಾರ ಅಂತ ಹೇಳಿ ಕರೀತಾರೆ. ಈ ಪಂಚಾಚಾರಗಳು ಏನು, ಅದರ ವಿವರಣೆ ಏನು ಅಂತ ಹೇಳಿದ್ರೆ, ಲಿಂಗಾಚಾರ ಅಂತ ಹೇಳಿದ್ರೆ ಇಷ್ಟಲಿಂಗದಲ್ಲಿ ನಿಷ್ಠೆಯನ್ನು ಹೊಂದಿರುವುದು, ಇಷ್ಟಲಿಂಗ ಪೂಜೆಯನ್ನು ಮಾಡುವಂಥದ್ದು. ಅದು ನಾನು ಲಿಂಗ ಅಂದಾಗೇ ನಾನು ಹೇಳಿದ್ದೀನಿ, ಇಷ್ಟಲಿಂಗ ಅನ್ನುವಂಥದ್ದು ಒಂದು ಕುರುಹು, ಆ ಪರಮಾತ್ಮನ ಕುರುಹಾದ ಆ ಇಷ್ಟಲಿಂಗವನ್ನು ಸದಾ, ಅಂದರೆ ಇಷ್ಟಲಿಂಗವನ್ನು ಪೂಜಿಸುವ ಮೂಲಕ ನಮ್ಮೊಳಗಿನ ಭಗವಂತನನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಇನ್ನು ಸದಾಚಾರ, ಸದಾಚಾರ ಅಂತ ಹೇಳಿದ್ರೆ ಸದಾ ಪರಹಿತವನ್ನು ಬಯಸಿ, ಪರರ ಹಿತವನ್ನು ಬಯಸಿ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳೋದೇ ಸದಾಚಾರ. ಬೇರೆಯವರ ಹಿತಕ್ಕಾಗಿ ಮತ್ತೆ ಪ್ರಾಮಾಣಿಕ ದುಡಿಮೆಯಲ್ಲಿ ತೊಡಗಿಕೊಳ್ಳೋದು ಸದಾಚಾರ ಅಂತ ಹೇಳಿ ಹೇಳ್ತಾರೆ. ಮತ್ತು ಮೂರನೇದು ಶಿವಾಚಾರ. ಶಿವಾಚಾರ ಅಂತ ಹೇಳಿದರೆ ಶಿವಶರಣರಲ್ಲಿ ಜಾತಿ ಭೇದವನ್ನು ಎಣಿಸದೇ ಇರುವುದು. ಯಾರು ಶಿವಶರಣರು? ಶಿವಶರಣರು ಅಂದಾಗ ಮತ್ತೆ ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ಶಿವಶರಣರು ಅಂದರೆ ಯಾರು? ಶರಣ ಅಂದರೆ ಯಾರು? ಶರಣ ಅಂದರೆ ಬಹಳ ಸ್ಥೂಲವಾಗಿ ಶಿವನ ಭಕ್ತರು ಅಂತ ಹೇಳಿ ಹೇಳಿಬಿಡ್ತೀವಿ ನಾವು. ಶಿವಶರಣರು ಶಿವನ ಭಕ್ತರು ಅಂತ ಹೇಳಿ ಅದನ್ನು ಸ್ವಲ್ಪ ನಾವು ವಿಚಾರ ಮಾಡಿದ್ರೆ, ವಚನಕಾರರ ಪ್ರಕಾರ ಶರಣರು ಅಂದರೆ ಯಾರಪ್ಪ ಅಂತೇಳಿ, ಸನ್ಮಾರ್ಗದಲ್ಲಿ ನಡೆಯುವವನು, ಸನ್ನಡತೆಯನ್ನು ಹೊಂದಿರುವವನು, ಅಂಥವರನ್ನು ಭಗವಂತ ಮೆಚ್ಚುತ್ತಾನೆ. ಭಗವಂತ ಮೆಚ್ಚಿದ, ಶಿವ ಮೆಚ್ಚಿದ ಆ ವ್ಯಕ್ತಿಯೇ ಶಿವ ಶರಣ. ಹಾಗಾಗಿ ಸನ್ನಡತೆಯನ್ನು ಹೊಂದಿರುವವರಲ್ಲಿ, ಸನ್ಮಾರ್ಗದಲ್ಲಿ ಸಾಗುವವರಲ್ಲಿ, ಸದಾಚಾರವನ್ನು ಹೊಂದಿರುವವರಲ್ಲಿ ಅಂಥವರೇ ಶಿವ ಶರಣರು. ಅಂಥವರಲ್ಲಿ ಜಾತಿ ಭೇದವನ್ನು ಎಣಿಸಬೇಡ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಒಟ್ಟು ಜಾತಿ ಅನ್ನೋದು ನಮ್ಮ ನಡವಳಿಕೆಯಲ್ಲಿ ಇದೆಯೇ ಹೊರತು ನಮ್ಮ ಹುಟ್ಟಿನಿಂದ ಇಲ್ಲ. ನನ್ನ ಹುಟ್ಟು ಯಾವ, ನಾವು ಮಾಡಿಕೊಂಡಿರುವ 100 ಜಾತಿಗಳೇನಿದ್ದಾವಲ್ಲ, ಆ ಯಾವುದೇ ಜಾತಿಯಲ್ಲಿ ನಾನು ಹುಟ್ಟಿರಲಿ, ಆ ಹುಟ್ಟಿನಿಂದ ನನ್ನ ಜಾತಿ ನಿರ್ಧಾರ ಆಗೋದಿಲ್ಲ, ನನ್ನ ನಡವಳಿಕೆಯಲ್ಲಿ ನನ್ನ ಜಾತಿ ನಿರ್ಧಾರ ಆಗತ್ತೆ.
ಹಾಗಾಗಿ ನಾನು ಶರಣರಾಗಿದ್ದರೆ ಅಂದರೆ ಶಿವಭಕ್ತಿಯನ್ನು ಹೊಂದಿದರೆ, ಸನ್ಮಾರ್ಗದಲ್ಲೇ ನಡೀತಾ ಇದ್ದರೆ, ಸದಾಚಾರವನ್ನು ಹೊಂದಿದರೆ, ಸನ್ನಡತೆಯನ್ನು ಹೊಂದಿದರೆ ನಾನು ಶಿವಶರಣೆ. ಸೊ ಹಾಗಾಗಿ ನನ್ನಂಥವರ ನಡುವೆ ಅಂದರೆ ಒಳ್ಳೆಯವರ ನಡುವೆ ಜಾತಿಯನ್ನು ನೀನು ಎಣಿಸಬೇಡ. ಹಾಗಾದರೆ ಕೆಟ್ಟವ್ರ ನಡುವೆ ಜಾತಿಯನ್ನು ಎಣಿಸ್ಬೋದೋ ಅಂತ ಒಂದು ಪ್ರಶ್ನೆ ಇಲ್ಲಿ ನಮ್ಮ ಮುಂದೆ ಬರುತ್ತೆ. ಆದರೆ ಅರ್ಥ ಏನು ಅಂದರೆ, ಮನುಷ್ಯ ಜಾತಿಯಲ್ಲಿ, ಮನುಷ್ಯ ಅನ್ನೋದು ಒಂದು ಜಾತಿ, ಎಲ್ಲರೂ ಇದ್ದಾರೆ ಇಲ್ಲಿ, ಈ ಮನುಷ್ಯ ಅನ್ನುವ ಒಂದು ಜಾತಿಯಲ್ಲಿ ನಾವು ಏನಾದರೂ ಬಹಳ ಪ್ರಮುಖವಾದ ಜಾತಿ ವಿಂಗಡಣೆಯನ್ನು ಮಾಡಬೇಕಾದ್ರೆ ಒಂದು ಒಳ್ಳೆಯವರ ಗುಂಪು, ಇನ್ನೊಂದು ಕೆಟ್ಟವರ ಗುಂಪು, ಈ ಎರಡು ಜಾತಿಗಳೇ ಹೊರತು ಮತ್ತೆ ಅವುಗಳ ನಡುವೆ ಜಾತಿ ಅನ್ನೋದು ಇಲ್ಲ. ನೀನು ಒಳ್ಳೆಯವನಾಗಿದೆಯಾ, ನೀನು ಉತ್ತಮ ಜಾತಿ. ದುರ್ನಡತೆಯನ್ನು ಹೊಂದಿದೆಯಾ, ಕೆಟ್ಟವನಾಗಿದೆಯಾ, ನೀನು ಹೀನ ಜಾತಿ. ಅಷ್ಟು ಬಿಟ್ಟರೆ ಮತ್ತೆ ಜಾತಿ ಅನ್ನೋದು ಇಲ್ಲ. ಹಾಗಾಗಿ ನಾವು ಶಿವಶರಣರಲ್ಲಿ, ಸದ್ಭಕ್ತರಲ್ಲಿ, ಸನ್ಮಾರ್ಗಿಗಳಲ್ಲಿ ಜಾತಿಯನ್ನು ಹುಡುಕಬಾರದು, ನೋಡಬಾರದು. ಅವನು ಎಂಥ ಹೀನ ಜಾತಿಯಲ್ಲೇ ಹುಟ್ಟಿದ್ದರು ಅವನಲ್ಲಿ ಸನ್ನಡತೆ ಅನ್ನೋದು ಇದೆ ಅಂತ ಹೇಳಿದರೆ ಆತ ಉತ್ತಮ ಜಾತಿಯೇ ಹೌದು ಅನ್ನೋದನ್ನು ಇಲ್ಲಿ ಶಿವಾಚಾರ ಅಂತ ಹೇಳಿ ಹೇಳ್ತಾರೆ. ಅದನ್ನು ನಾವು ಪಾಲಿಸಬೇಕು ಅಂತ ಹೇಳಿ. ಇನ್ನು ಗಣಾಚಾರ, ಗಣಾಚಾರ ಅಂತ ಹೇಳಿದರೆ ಶಿವ ಶರಣರ ಅಲ್ಲಿ ಕಿಂಕರ ಭಾವವನ್ನು ತಾಳುವಂಥದ್ದು. ಕಿಂಕರ ಭಾವವನ್ನು ತಾಳುವಂಥದ್ದು ಅಂದರೆ ಸೇವಕ ಭಾವವನ್ನು, ಅಂದರೆ ಶಿವಶರಣರು ಯಾರಿದಾರಲ್ಲ, ಅಂದರೆ ಒಳ್ಳೆಯ ನಡತೆಯನ್ನು, ಒಳ್ಳೆಯ ಮಾರ್ಗವನ್ನು ಅನುಸರಿಸೋರು, ಒಳ್ಳೆ ಕೆಲಸ ಮಾಡೋರು ಯಾರಿದಾರಲ್ಲ. ಸೊ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ನೀನು ಒಳ್ಳೆ ಕೆಲಸಕ್ಕೆ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ, ನಿನ್ನ ಸೇವಕನಾಗಿ ಇರ್ತೇನೆ ಅನ್ನುವಂಥ ಭಾವವನ್ನು ತಾಳೋದು ಅಂದರೆ ಶಿವಶರಣರಲ್ಲಿ ಕಿಂಕರ ಭಾವ, ಸೇವಕ ಭಾವವನ್ನು ತಾಳೋದು. ಒಳ್ಳೆ ಕೆಲಸ ಮಾಡುವವರಿಗೆ ತಾವು ಸೇವೆಯನ್ನು ಮಾಡುವಂಥದ್ದು. ನೀ ಮುಂದೆ ಹೋಗಪ್ಪ, ನಿನ್ನ ಜೊತೆಯಲ್ಲಿ ನಾವು ನಿನ್ನ ಸೇವೆಯನ್ನು ಮಾಡಿಕೊಂಡು ನಿನ್ನೊಟ್ಟಿಗೆ ಸನ್ಮಾರ್ಗದಲ್ಲಿ ನಡೀತೇವೆ ಅನ್ನುವಂಥ ಭಾವವನ್ನು ತಾಳುವಂಥದ್ದು. ಒಟ್ಟು ಶಿವಶರಣರಲ್ಲಿ ಸೇವಕ ಭಾವವನ್ನು ತಾಳೋದಿದೆಯಲ್ಲ, ಅದೇ ಗಣಾಚಾರ. ಮತ್ತೊಂದು ವೃತ್ಯಾಚಾರ. ವೃತ್ಯಾಚಾರ ಅಂದರೆ ಸೋದರ ಆಚಾರ, ಅಂದರೆ ಶಿವಶರಣರು ಯಾರಿದ್ದಾರಲ್ಲ ಅವರು ಎಲ್ಲ ರೀತಿಯಲ್ಲೂ ಮೇಲ್ಮಟ್ಟದಲ್ಲಿ ನಿಲ್ಲುವಂಥವರು. ಶಿವಭಕ್ತರು ಯಾರಿದ್ದಾರಲ್ಲ ಅವರು ಉತ್ತಮ ಸ್ಥಾನದಲ್ಲಿ ಇರುವವರು. ನಾವು ಅವರಿಗೆ ಕೀಳು ಅಲ್ಲ, ಕೆಳಹಂತದವರು, ಸೋದರ. ನೀ ಅವರ ಅಣ್ಣನಾದರೆ ನಾನು ತಮ್ಮ ಅನ್ನುವಂಥ ಭಾವವನ್ನು, ಅಂದರೆ ನೀವು ದೊಡ್ಡವರಪ್ಪ ಅಂತ ನೀವು ಕೀಳು, ನಾವು ಕೀಳು ಅನ್ನುವಂಥ ಅರ್ಥ ಅಲ್ಲ ಅಲ್ಲಿ. ಶರಣರಾದವರನ್ನ ಸೋದರ ಭಾವದಿಂದ ಅಣ್ಣನ ಸ್ಥಾನದಲ್ಲಿ ನೋಡುವಂಥದ್ದಿದೆಯಲ್ಲ ಅದು ವೃತ್ಯಾಚಾರ. ಲಿಂಗಾಚಾರ ಇಷ್ಟಲಿಂಗದಲ್ಲಿ ಆಚಾರವನ್ನು ಹೊಂದಿರುವಂಥದ್ದು. ಸದಾಚಾರ ಪರರ ಹಿತವನ್ನು ಬಯಸಿ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವಂಥದ್ದು. ಇನ್ನೊಂದು ಶಿವಾಚಾರ ಅಂದರೆ ಶಿವಶರಣರಲ್ಲಿ, ಸನ್ಮಾರ್ಗಿಗಳಲ್ಲಿ, ಸದ್ಭಕ್ತರಲ್ಲಿ ಜಾತಿಯನ್ನು ಎಣಿಸದೇ ಇರುವಂಥದ್ದು. ಮತ್ತು ಗಣಾಚಾರ ಅಂದರೆ ಶಿವಶರಣರಲ್ಲಿ ಕಿಂಕರ ಭಾವವನ್ನು ತಾಳುವಂಥದ್ದು. ವೃತ್ಯಾಚಾರ ಅಂತ ಹೇಳಿದರೆ ಶಿವಶರಣರಲ್ಲಿ ಸೋದರ ಭಾವವನ್ನು, ಸೋದರತ್ವವನ್ನು, ಆ ಭಾವವನ್ನು ತಾಳುವಂಥದ್ದು. ಈ ಐದು ಆಚಾರಗಳಿದವಲ್ಲ, ಈ ಐದು ಆಚಾರಗಳೇ ಪಂಚಾಚಾರಗಳು. ಈ ಪಂಚಾಚಾರಗಳನ್ನು ಧರಿಸಿದವನಿಗೆ, ಧರಿಸೋದು ಅಂತ ಹೇಳಿದರೆ ಪಂಚಾಚಾರಗಳನ್ನು ನಡೆಸಿಕೊಂಡು ಹೋಗುವವರಿಗೆ, ಈ ಪಂಚಾಚಾರಗಳನ್ನು ಹೊಂದಿರುವವರಿಗೆ ಅಷ್ಟೋತ್ತರ ವ್ಯಾಧಿ ಕಾಡೋದಿಲ್ಲ. ಅಷ್ಟೋತ್ತರ ಅಂದರೆ 108 ಥರದ ಕಾಯಿಲೆಗಳು ಕಾಡೋದಿಲ್ಲ. ಹೇಗಪ್ಪ ಅಂತ ಹೇಳಿದರೆ, ಈ ಬಗ್ಗೆ ನಾನು ಹಿಂದೆ ಬಹಳ ವಿಶದವಾಗಿ ಚರ್ಚೆಯನ್ನು ಮಾಡಿದ್ದೀನಿ. ಯಾವಾಗ ನಮ್ಮ ಮನಸ್ಸು ಪ್ರಸನ್ನತೆಯಿಂದ, ಶಾಂತತೆಯಿಂದ ಕೂಡಿರುತ್ತೋ, ಅಥವಾ ಪರರ ಹಿತವನ್ನು ಬಯಸುತ್ತಾ ಸದಾ ಒಳ್ಳೆಯದನ್ನೇ ಯೋಚಿಸ್ತಾ ಇರುತ್ತೋ, ಆಗ ನಮಗೆ ಕಾಯಿಲೆಗಳು ಹತ್ತಿರ ಸುಳಿಯುವುದು ಕಡಿಮೆ. ಒಂದು ವೇಳೆ ಕಾಯಿಲೆಗಳು ಬಂದರೂ ಆ ಕಾಯಿಲೆಗಳಿಂದುಂಟಾಗುವ ಬಾಧೆ ಕಡಿಮೆ ಕಾಡುವಂಥದ್ದು, ಅಷ್ಟೊಂದು ನೋವು ನಮಗೆ ಅದರಿಂದ ಉಂಟಾಗೋದಿಲ್ಲ. ಹಾಗಾಗಿ ಅದನ್ನು ನಾನು ಬಹಳ ವಿವರವಾಗಿ ಒಮ್ಮೆ ವಿವರಿಸಿದ್ದೆ. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ಪಂಚಾಚಾರಗಳನ್ನು ಹೊಂದಿರುವನು ಅಂದರೆ ಇದಿಷ್ಟು ನೋಡಿ, ಮೊದಲೇ ಶರಣ ಮತ್ತು ಶಿವ. ಲಿಂಗಾಚಾರ ಅಂದರೆ ಇಷ್ಟಲಿಂಗ, ಅದೊಂದು ನೆಮ್ಮದಿಯ ಶಾಂತಿಯನ್ನು, ಮಾನಸಿಕ ನೆಮ್ಮದಿಯನ್ನು ತಂದುಕೊಡುವಂಥ ಒಂದು ಕ್ರಿಯೆ, ಮತ್ತು ಭಗವಂತನಲ್ಲಿ ತಲ್ಲೀನವಾಗುವಂಥ ಒಂದು ಮಾರ್ಗ, ನಮ್ಮೊಳಗಿರುವ ಭಗವಂತನನ್ನು ಜಾಗೃತಿಗೊಳಿಸಿಕೊಳ್ಳುವ ಒಂದು ರೀತಿಯಾಗಿರೋದ್ರಿಂದ ಅದು ನಮಗೆ ಸಹಜವಾಗಿ ಆನಂದವನ್ನು ನೀಡುತ್ತೆ.
ಒಳ್ಳೆಯದು ಸದಾಚಾರ ಇದೆಯಲ್ಲ ಪರರಹಿತವನ್ನು ಬಯಸೋದು ಇದು ಬಹಳ ನಿಜವಾಗ್ಲೂ ಬೇರೆಯವರಿಗೆ ನಮ್ಮಿಂದ ಏನಾದರೂ ಒಳ್ಳೆಯದಾಗತ್ತೆ ಅದರಿಂದ ಸಿಗೋ ಸಂತೋಷ ಇದೆಯಲ್ಲ ಅದು ಬಹಳ ದೊಡ್ಡ ನಿಮಗೆ ಅಂಥ ಸಂತೋಷ ಯಾವ ಹಣದಿಂದಲೂ ಎಂಥ ಈ ಹೊರಗಿನ ಭೌತಿಕ ವಸ್ತುಗಳಿಂದ ನಮಗೆ ಸಿಗೋದಿಲ್ಲ ಅದು ನಮಗೆ ಆನಂದವನ್ನು ನೀಡುವಂಥದ್ದು ಇನ್ನೊಂದು ಶಿವಾಚಾರ ಶಿವಾಚಾರ ಅಂದರೆ ಜಾತಿ ಭೇದವನ್ನು ನಾನು ಹೇಳಿದಾಗ ಜಾತಿ ಭೇದ ಇಲ್ಲದೆ ಎಲ್ಲರೂ ಅಂದರೆ ಸನ್ಮಾರ್ಗದಲ್ಲೇ ನಡೆಯುವವರು ಉತ್ತಮ ಜಾತಿ ಒಂದೇ ಅನ್ನುವಂಥ ಭಾವವನ್ನು ಹೊಂದೋದರಲ್ಲಿ ಆ ಸಮಾನ ಭಾವವನ್ನು ಹೊಂದೋದರಲ್ಲಿ ಸಿಗುವ ಆನಂದ ಇದೆಯಲ್ಲ ಅದು ಕೂಡ ಬಹಳ ಉನ್ನತವಾದ ಆನಂದ ಇನ್ನೊಂದು ಕಿಂಕರ ಭಾವ ಶರಣರಲ್ಲಿ ಕಿಂಕರ ಭಾವವನ್ನು ನಾನು ದೊಡ್ಡೋನು ಅನ್ನುವ ಹೆಮ್ಮೆಗಿಂತ ನಾನೇನೋ ಮಹಾ ಸಾಧಕಳು ಅನ್ನುವ ಗರ್ವಕ್ಕಿಂತ ನಾವು ಸೇವಕ ಭಾವವನ್ನು ತಾಳೋದಿದೆಯಲ್ಲ ಭಗವಂತನ ಸೇವೆಯನ್ನು ಮಾಡುವ ಆ ಸೌಭಾಗ್ಯ ಇದೆಯಲ್ಲ ಆ ಪುಣ್ಯ ಇದೆಯಲ್ಲ ಅದು ನೀಡುವ ಸಂತೋಷ ಕೂಡ ಅಲೌಕಿಕವಾದ ಸಂತೋಷ ಅಂದರೆ ಲೌಕಿಕ ವಸ್ತುಗಳಿಂದ ಸಿಗದೇ ಇರುವಂಥ ಉನ್ನತ ಮಟ್ಟದ ಸಂತೋಷ ಅದೇ ರೀತಿ ಸೋದರ ಭಾವವನ್ನು ತಾಳೋದು ಕೂಡ ಹೀಗೆ ಎಲ್ಲರೂ ಶಿವಶರಣರೆಲ್ಲರ ತಮ್ಮ ನಾನು ಕಿರಿಯ ನಾನು ಅನ್ನುವಂಥ ಭಾವ ಇದೆಯಲ್ಲ ಅದು ಕೂಡ ಒಂದು ಅಲೌಕಿಕ ಸಂತೋಷವನ್ನು ನೀಡುವಂಥದ್ದು ಇಂತಹ ಸಂತೋಷಗಳನ್ನು ನಮ್ಮ ಮನಸ್ಸು ಅನುಭವಿಸುವಾಗ ನಮ್ಮನ್ನು ಅಷ್ಟೋತ್ತರ ವ್ಯಾಧಿಗಳು ಕಾಡೋಕೆ ಸಾಧ್ಯ ಇಲ್ಲ ಅಂದರೆ ಅಷ್ಟೋತ್ತರ ವ್ಯಾಧಿಗಳ ಬಾಧೆ ಕಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಚಂದ್ರಶೇಖರ ಕಂಬಾರ ಅವರ ಒಂದು ನಾಟಕದ ಒಂದು ದೃಶ್ಯ ನನಗೆ ನೆನಪಾಗುತ್ತೆ ಏನಪ್ಪ ಅಂತ ಹೇಳಿದರೆ ಅವರ ನಾಟಕ ಬೆಪ್ತಕಡಿ ಬೋಳೆಶಂಕರ ನಾಟಕದಲ್ಲಿ ಅವರು ಭಾಳ ಸುಂದರವಾಗಿ ಇಡೀ ನಾಟಕದ ವಸ್ತುವನ್ನೇ ಇಟ್ಕೊಂಡು ಆ ನಾಟಕ ರಚಿಸ್ತಾ ಏನು ಹೇಳ್ತಾರೆ ಅಂದರೆ ಮನುಷ್ಯನನ್ನು ಪಿಶಾಚಿಗಳು ಕಾಡ್ತವೆ ಪಿಶಾಚಿಗಳು ಅವರನ್ನು ಅವುಗಳನ್ನು ಮನುಷ್ಯರನ್ನು ನರಕಕ್ಕೆ ಕರ್ಕೊಂಡು ಹೋಗ್ತವೆ ಆ ಪಿಶಾಚಿಗಳು ಯಾರಪ್ಪ ಆ ಪಿಶಾಚಿಗಳು ಏನಪ್ಪ ಅಂತ ಹೇಳಿದರೆ ಆ ಪಿಶಾಚಿಗಳು ಬೇರೆ ಯಾವುದೂ ಅಲ್ಲ ನಮ್ಮ ದೌರ್ಬಲ್ಯಗಳೇ ನಮ್ಮ ಪಿಶಾಚಿಗಳು ನಮ್ಮ ದೌರ್ಬಲ್ಯ ಮೂಲಕವೇ ಆ ಪಿಶಾಚಿಗಳು ನಮ್ಮನ್ನು ಪ್ರವೇಶಿಸ್ತವೆ ಅನ್ನುವಂಥ ಒಂದು ಉತ್ತಮವಾದ ಒಂದು ಸಂದೇಶವನ್ನು ಕಂಬಾರರಲ್ಲಿ ನೀಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಕಥಾನಾಯಕ ಬೋಳೆಶಂಕರನನ್ನು ಪಿಶಾಚಿಗಳು ಪ್ರವೇಶಿಸೋಕೆ ನೋಡ್ತವೆ ಆದರೆ ಯಾವುದೇ ಥರದ ಒಂದು ದುರ್ಬಲ ಮನಸ್ಸನ್ನು ಹೊಂದದೇ ಇರೋ ಬೋಳೆಶಂಕರನನ್ನು ಅವು ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅವನನ್ನು ದುರ್ಮಾರ್ಗದಲ್ಲಿ ನಡೆಸೋಕೆ ಸಾಧ್ಯ ಆಗಲ್ಲ ಆದರೂ ಆತನನ್ನು ದುರ್ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವ ಪ್ರಯತ್ನವನ್ನು ಈ ಪಿಶಾಚಿಗಳು ಮಾಡುವಾಗ ಒಮ್ಮೆ ಆತನಿಗೆ ಒಂದು ಹೊಟ್ಟೆ ನೋವು ಬರುವ ಪಾನಕವನ್ನು ಪಿಶಾಚಿ ಮಾಡಿಡುತ್ತೆ ಬೋಳೆಶಂಕರ ಅದನ್ನು ಕುಡಿತಾನೆ ಭಯಂಕರವಾದ ಹೊಟ್ಟೆ ನೋವನ್ನು ಬರುತ್ತೆ ಹೊಟ್ಟೆ ನೋವು ಬರುತ್ತೆ ನೋವಿದೆ ಆದರೂ ಆ ನೋವನ್ನು ಒಂದು ಕ್ಷಣ ಅಪ್ಪ ನೋವು ಅಂತ ಹೇಳಿ ಮತ್ತೆ ಕೆಲಸದಲ್ಲಿ ತೊಡ್ಕೊಳ್ತಾನೆ ಮತ್ತೆ ಕೆಲಸದಲ್ಲಿ ತೊಡ್ಕೊಂಡದ್ದನ್ನು ನೋಡಿ ಪಿಶಾಚಿ ಹೇಳುತ್ತೆ ಅಯ್ಯೋ ಇವನ್ನ ಇಷ್ಟು ಹೊಟ್ಟೆನು ಅಂದರೆ ಒಂದು ತೊಟ್ಟು ಪಾನಕ ಅಂದರೆ ಒಂದು ನರಕ ಇದ್ದಂಗೆ ಇಷ್ಟೊಂದು ಪಾನಕ ಕುಡಿದು ಇಷ್ಟೊಂದು ಹೊಟ್ಟೆ ನೋವು ಬಂದರೂ ತನ್ನ ಪಾಡು ತಾನು ಕೆಲಸ ಮಾಡ್ತಾ ಇದ್ದಾನಲ್ಲಪ್ಪ ಏನು ಆಶ್ಚರ್ಯ ಇದು ಅಂತ ಆ ಪಿಶಾಚಿ ಆಶ್ಚರ್ಯ ಪಟ್ಕೊಳ್ಳುತ್ತೆ ಅಂದರೆ ನಾನು ಹೇಳ್ತಾ ಇರೋದಿಲ್ಲಿ ಹೊಟ್ಟೆ ನೋವು ಇದೆ ಆ ರೋಗ ಇದೆ ಆ ನೋವು ಇದ್ದಾಗ್ಯೂ ಆ ನೋವನ್ನು ಪರಿಗಣಿಸದೆ ಅವನು ಕೆಲಸದಲ್ಲಿ ತೊಡಗಿಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ ಅಂದರೆ ನೋವಿದ್ದಾಗೂ ಅಂದರೆ ಆ ಕಾಯಿಲೆ ಬಂದಾಗಲೂ ಆ ಕಾಯಿಲೆ ನಮ್ಮನ್ನು ಬಾಧಿಸದಂತೆ ಮಾನಸಿಕ ದೇಹಕ್ಕೆ ಕಾಯಿಲೆ ಅದು ನನ್ನ ಮನಸ್ಸನ್ನು ಹಿಂಡಬಾರ್ದು ಮನಸ್ಸನ್ನು ಕುಗ್ಗಿಸಬಾರ್ದು ದೇಹಕ್ಕೆ ಎಲ್ಲ ಕಾಯಿಲೆ ಏನೇ ಬರಲಿ ಆ ಕಾಯಿಲೆ ನಮ್ಮ ಮನಸ್ಸನ್ನು ಕುಗ್ಗಿಸದಂತೆ ನಡೆಸ್ಕೊಂಡು ಹೋಗೋ ಸಾಮರ್ಥ್ಯ ಆ ಸಂತೋಷಕ್ಕೆ ಇಂಥ ಒಂದು ಸಂತೋಷಕ್ಕೆ ಇದೆ ಹಾಗಾಗಿ ಅಂಥ ಕಾಯಿಲೆಗಳು ಬಂದಾಗ್ಯೂ ಅವು ನಮ್ಮನ್ನು ಕಾಡೋದಿಲ್ಲ ಯಾಕೆ ಕಾಡೋದಿಲ್ಲ ಅಂದರೆ ನನ್ನ ಮನಸ್ಸು ಅಲೌಕಿಕ ಈ ಲೌಕಿಕವಾದ ಈ ದೇಹಕ್ಕೆ ಕಾಡುವ ಕಾಯಿಲೆ ನನ್ನ ಅಲೌಕಿಕ ಸಂತೋಷವನ್ನು ಹೊಂದಿರುವ ನನ್ನ ಮನಸ್ಸನ್ನು ಪೀಡಿಸೋದಿಲ್ಲ ಪೀಡಿಸೋಕೆ ಸಾಧ್ಯ ಇಲ್ಲ ಅದನ್ನು ಕಲ್ಪಿಸಬಹುದೇ ಅಷ್ಟೋತ್ತರ ವ್ಯಾಧಿ ಬಂದಿತ್ತೆಂದು ಕಲ್ಪಿಸಬಹುದೇ ಮೇಲ್ನೋಟಕ್ಕೆ ಇದು ರೋಗ ಬರೋದಿಲ್ಲ ಬರುತ್ತೆ ಅಂತ ಕಲ್ಪಿಸೋಕೆ ಸಾಧ್ಯನಾ ಇಲ್ಲ ಬರಲ್ಲ ಅಂತ ಹೇಳಿ ಅನ್ನಿಸಿದ್ರು ಮೇಲ್ನೋಟದ ಒಂದು ಅರ್ಥ ಬಂದರೂ ಇದು ದೈಹಿಕವಾಗಿ ಸಂಬಂಧಪಟ್ಟದ್ದಲ್ಲ ದೈಹಿಕವಾಗಿ ಯಾವ ಕಾಯಿಲೆ ಬಂದರೂ ಮಾನಸಿಕವಾಗಿ ಅದು ಬಾಧಿಸೋದಿಲ್ಲ ಅನ್ನೋದನ್ನು ಬಹಳ ಅದ್ಭುತವಾಗಿ ಇವರು ಈ ಅಕ್ಕಮ್ಮ ವಚನದಲ್ಲಿ ಹೇಳುವಂಥದ್ದು ಪಾದತೀರ್ಥ ಪ್ರಸಾದಗಳಲ್ಲಿ ನಿಷ್ಠೆಯನ್ನು ಹೊಂದಿರುವಂಥದ್ದು ಪ್ರಸಾದದಲ್ಲಿ ನಿಷ್ಠೆಯನ್ನು ಹೊಂದಿರುವಂಥದ್ದು ಅಂತ ಹೇಳಿದಾಗ ಇಲ್ಲೂ ಕೂಡ ಬರೋದೇನು ಪ್ರಶ್ನೆ ಪ್ರಸಾದ ಅಂದರೆ ಏನು ಅಂತ ಹೇಳಿ
ಪ್ರಸಾದ ಅಂದರೆ ದೇವರ ಮುಂದೆ ಇಟ್ಟು ನೈವೇದ್ಯ ಮಾಡಿದ್ದು ಮಾತ್ರ ಪ್ರಸಾದನಾ? ಪ್ರಶ್ನೆ ಇಲ್ಲಿ ಬರುತ್ತೆ. ದೇವರ ಮುಂದೆ ಇಟ್ಟು ನೈವೇದ್ಯ ಮಾಡಿದರೆ ಮಾತ್ರ ಪ್ರಸಾದನಾ ಅಂತ ಹೇಳಿದಾಗ, ಇಡೀ ಪ್ರಕೃತಿಯೇ ಆತನ ಪ್ರಸಾದ, ಇಡೀ ನಮ್ಮ ಬದುಕೇ ಆತನ ಪ್ರಸಾದ. ಇದರಲ್ಲಿ ನಿಷ್ಠೆಯಿಂದ ಸಾಗುವಂಥದ್ದಿದೆಯಲ್ಲ, ನಿಷ್ಠೆ ಅಂದರೆ ಪ್ರಾಮಾಣಿಕವಾಗಿ ಬದುಕೋದಿದೆಯಲ್ಲ, ಆ ಪ್ರಾಮಾಣಿಕತೆಯಲ್ಲಿ ನಿಷ್ಠೆಯನ್ನು ಹೊಂದಿ ಬದುಕುವವನಿಗೆ, ಅಂಥ ಒಂದು ಮನಸ್ಥಿತಿಯನ್ನು ಹೊಂದಿರುವವನಿಗೆ ಈ ಔಷಧಿ ಕಷಾಯಗಳ ಅವಶ್ಯಕತೆ ಇಲ್ಲ. ಯಾರು ಪಾದೋದಕ ಪ್ರಸಾರದಲ್ಲಿ ಪಂಚಾಚಾರದಲ್ಲಿ ತೊಡಗಿಕೊಂಡಿರುವುದಿಲ್ವೋ ಅವರು ಇಹಕ್ಕೂ ಸಲ್ಲರು ಪರಕ್ಕೂ ಸಲ್ಲರು, ಅಂಥವರನ್ನು ಪರಮಾತ್ಮ ಕೂಡ ಒಪ್ಪುವುದಿಲ್ಲ. ರಾಮೇಶ್ವರಲಿಂಗ ಅವರನ್ನೊಲ್ಲ, ರಾಮೇಶ್ವರಲಿಂಗ ಪರಮಾತ್ಮ ಕೂಡ ಅವರನ್ನು ಒಪ್ಪುವುದಿಲ್ಲ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಒಟ್ಟು ಪಂಚಾಚಾರ ಮತ್ತು ಪ್ರಾಮಾಣಿಕತೆ ಮತ್ತು ಜಿಂಗಮ ಪಾದತೀರ್ಥ ಪ್ರಸಾದಗಳಲ್ಲಿ ನಿಷ್ಠೆಯನ್ನು ಹೊಂದಿರುವವನಿಗೆ ಮಾನಸಿಕವಾಗಿ ಯಾವುದೇ ಕಾಯಿಲೆಗಳು ಪೀಡಿಸುವುದಿಲ್ಲ. ಹಾಗೆ ಮಾನಸಿಕವಾಗಿ ಆತನನ್ನು ಬಾಧಿಸಿದ್ದೇ ಆದರೆ ಆತ ಪಂಚಾಚಾರವನ್ನು ಅನುಸರಿಸ್ತಾ ಇಲ್ಲ ಅನ್ನುವ ಅರ್ಥ, ಅಂದರೆ ಆ ಗುಣವನ್ನು ಹೊಂದಿಲ್ಲ ಅನ್ನುವ ಅರ್ಥ. ಯಾರು ಇಂಥ ಸದ್ಗುಣಗಳನ್ನು ಹೊಂದಿರೋದಿಲ್ವೋ ಅವರನ್ನು ಭಗವಂತ ಮೆಚ್ಚಿಕೊಳ್ಳೋದಿಲ್ಲ, ಒಪ್ಪಿಕೊಳ್ಳೋದಿಲ್ಲ ಅನ್ನೋದನ್ನು ಬಹಳ ಸುಂದರವಾಗಿ ಈ ವಚನದಲ್ಲಿ ಅಕ್ಕಮ್ಮ ಹೇಳ್ತಾರೆ. ಮತ್ತೆ ಅದೇ ಪಂಚಾಚಾರವನ್ನು ಕುರಿತು ಮತ್ತೊಂದು ವಚನ ಪಂಚಾಚಾರವನ್ನು ಕುರಿತ ಅಕ್ಕಮ್ಮನ ಹಲವಾರು ವಚನಗಳು ಇಲ್ಲಿದ್ದಾವೆ. ನಾನು ಕೆಲವೊಂದು ವಚನಗಳನ್ನು ಮಾತ್ರ ಈ ಸಂಚಿಕೆಯಲ್ಲಿ ಹೇಳ್ತೇನೆ. ಮತ್ತೊಂದು ವಚನ ಏನಿದೆಯಪ್ಪ ಅಂತ ಹೇಳಿದರೆ ನೋಡಿ, ಪಂಚಾಚಾರ ಶುದ್ಧವಾದ ಸದ್ಭಕ್ತಂಗೆ ಪಾದತೀರ್ಥ ಪ್ರಸಾದದಲ್ಲಿ ನಿರತಂಗೆ ಆವರತ ನೇಮವ ನಡೆಸುವ ಸದ್ಭಕ್ತಂಗೆ ಆತನ ಸುಖಾಯಕದ ಇರವೆಂತೆಂದಡೆ ತಾ ದೃಷ್ಟದಲ್ಲಿ ಕಾಂಬ ಪ್ರಾಣಿಗಳ ಕೊಲ್ಲದೆ ಕೊಲ್ಲುವುದಕ್ಕೆ ಒಡಂಬಡದೆ ತಾ ಮಾಡುವ ಕಾಯಕದಲ್ಲಿ ಅಧಮ ವಿಶೇಷವೆಂಬುದನ್ನು ಅರಿತು ನಡೆನುಡಿ ಸಿದ್ಧಾಂತವಾಗಿ ಲಿಂಗವ ಒಡಗೂಡಿಪ ಕಾಯಕದ ಇರುವೆಂತೆಂದಡೆ ನಿರತವಾಗಿ ಆ ಮುಖದಿಂದ ಬಂದ ದ್ರವ್ಯವ ಗುರು ಲಿಂಗ ಜಂಗಮದ ಮುಂದಿಟ್ಟು ಆ ಪ್ರಸಾದಮಂ ಕೊಂಡ ಸದ್ಭಕ್ತನ ಪ್ರಸಾದವ ಕೊಂಡ ಗುರುವಿಂಗೆ ಇಹ ಸುಖ ಲಿಂಗಕ್ಕೆ ಪರಸುಖ ಜಂಗಮಕ್ಕೆ ಪರಮಸುಖ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಪ್ರಸಾದವೇ ಪರಮ ಪದ. ಈ ವಚನದಲ್ಲಿ ಅಕ್ಕಮ್ಮ ಕಾಯಕ ನಿಷ್ಠೆಯನ್ನು ಕುರಿತು ಮಾತನಾಡ್ತಾರೆ. ಬಹಳ ಎಲ್ಲದಕ್ಕಿಂತ ಪ್ರಾಮಾಣಿಕವಾಗಿ ದುಡಿಯೋದಿದೆಯಲ್ಲ, ದುಡಿದಿದ್ದನ್ನ ಭಗವಂತನಿಗೆ ಅರ್ಪಿಸೋದಿದೆಯಲ್ಲ, ಅದೇ ದೊಡ್ಡದು ಅನ್ನೋದನ್ನು ಇಲ್ಲ ಅಕ್ಕಮ್ಮ ಕಾಯಕದ ಮಹತ್ವವನ್ನು ಹೇಳ್ತಾರೆ. ಪಂಚಾಚಾರ ಶುದ್ಧವಾದ ಸದ್ಭಕ್ತಂಗೆ, ಪಂಚಾಚಾರ ಅಂದರೆ ಏನು ಅನ್ನೋದನ್ನು ಮೊದಲೇ ಹೇಳಿದ್ದೀನಿ. ಆ ಪಂಚಾಚಾರಗಳನ್ನು ಅನುಸರಿಸುವ ಸದ್ಭಕ್ತಂಗೆ ಪಾದತೀರ್ಥ ಪ್ರಸಾದದಲ್ಲಿ ನಿರತಂಗೆ, ಅದರಲ್ಲಿ ನಿಷ್ಠೆಯನ್ನು ಹೊಂದಿರುವವನಿಗೆ ಆವ ವ್ರತ ನೇಮವ ನಡೆಸುವ ಸದ್ಭಕ್ತಂಗೆ, ವ್ರತ ನೇಮಗಳನ್ನು ನಡೆಸಿಕೊಂಡು ಹೋಗುವಂಥ ಭಕ್ತನಿಗೆ. ವ್ರತ ನೇಮ ಅನ್ನೋದರ ವ್ಯಾಖ್ಯಾನವನ್ನು ನೆನಪಿಸ್ಕೊಳ್ಬೇಕು ನಾವಿಲ್ಲಿ. ಆತನ ಸುಖಾಯಕವ ಇರಿವೆಂತಂದುಡೆ, ಅಂದರೆ ಇರವೆಂತಂದುಡೆ ಅಂದರೆ ಸುಖಾಯಕ, ಸುಖ ಆತ ಮಾಡುವ ಒಳ್ಳೆಯ ಕಾಯಕ ಹೇಗಿರುತ್ತಪ್ಪ ಅಂದರೆ ಅವನು ಪ್ರಾಮಾಣಿಕವಾಗಿ ದುಡಿದು ಬದುಕುವಂಥವನ, ಪಂಚಾಚಾರವನ್ನು ಹೊಂದಿರುವಂಥವನ ಕಾಯಕ ವೃತ್ತಿ ಹೇಗಿರುತ್ತೆ ಅಂದರೆ ಅವನು ಹೇಗೆ ನಡ್ಕೊಳ್ತಾನೆ ಅಂತ ಹೇಳಿದ್ರೆ, ತಾ ದೃಷ್ಟದಲ್ಲಿ ಕಾಂಬ ಪ್ರಾಣಿಗಳ ಕೊಲ್ಲದೆ, ಆತನ ಸುತ್ತಮುತ್ತ ಇರುವ ದೃಷ್ಟಿಗೆ ಕಾಣುವ ಪ್ರಾಣಿಗಳನ್ನು ಕೊಲ್ಲದೆ, ಯಾವ ಪ್ರಾಣಿಯನ್ನು ಕೊಲ್ಲೋದಿಲ್ಲ, ಕೊಲ್ಲುವುದಕ್ಕೆ ಒಡಂಬಡದೆ, ಬೇರೆಯವರು ಕೊಲ್ಲೋದಕ್ಕೂ ಒಪ್ಪಿಕೊಳ್ಳದೆ, ತಾ ಮಾಡುವ ಕಾಯಕದಲ್ಲಿ ಅಧಮ
ವಿಶೇಷವೆಂಬುದನ್ನು ಅರಿತು. ನಾನು ತಾನು ಮಾಡೋ ಕೆಲಸದಲ್ಲಿ ಯಾವುದು ಕೀಳು ಶ್ರೇಷ್ಠ ಅನ್ನುವುದನ್ನು ಅರಿತು ಅರ್ಥ ಮಾಡಿಕೊಂಡು ಯಾವ ಕೆಲಸ ಹೀನವಾದದ್ದು ಯಾವ ಕೆಲಸ ಒಳ್ಳೆಯದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಕೆಲಸದಲ್ಲಿ ತೊಡಗುವಂಥದ್ದು. ನಡೆ ನುಡಿ ಸಿದ್ಧಾಂತವಾಗಿ, ನಡೆ ನುಡಿ ಎರಡೂ ಒಂದೇ ಆಗಿ ಎರಡನ್ನೂ ಸಿದ್ಧವಾಗಿ ತೋರಿಸಿ ನಡೆಕೊಳ್ಳುವವನಿಗೆ ಲಿಂಗವ ಒಡಗೂಡಿಪ್ಪ ಕಾಯಕ ಅಂದರೆ ತನ್ನ ಕಾಯಕದಲ್ಲೇ ಲಿಂಗವನ್ನು ಕಾಣುವವನು, ಲಿಂಗದ ಜೊತೆಯಲ್ಲಿಯೇ ತನ್ನ ಕೆಲಸವನ್ನು ಮಾಡುವವನು, ಕಾಯಕವನ್ನು ಮಾಡುವವನು. ಅಂತಹ ಕಾಯಕದಿಂದ ನಿರತವಾಗಿ ಆ ಮುಖದಿಂದ, ಅಂತಹ ಕಾಯಕದಲ್ಲಿ ನಿರತನಾದವನು ಆ ಮುಖದಿಂದ ಅಂದರೆ ಆ ಕಾಯಕದಿಂದ ಬಂದ ದ್ರವ್ಯವನ್ನು, ತಾನು ಆ ರೀತಿಯಾಗಿ ದುಡಿದ ಹಣವನ್ನು ಯಾರಿಗರ್ಪಿಸಿ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ನಂತರ ಪ್ರಸಾದವನ್ನು ಸ್ವೀಕರಿಸ್ತಾನೆ ಸದ್ಭಕ್ತನಾದವನು. ಆ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸಿದರೆ ಆ ಸದ್ಭಕ್ತನ ಪ್ರಸಾದವ ಕೊಂಡ ಗುರುವಿಂಗೆ, ಇನ್ನು ಅಂತಹ ಕಾಯಕ ನಿಷ್ಠೆಯನ್ನು ಹೊಂದಿ ಅಂದರೆ ನಾವು ಗುರುಲಿಂಗ ಜಂಗಮಕ್ಕೆ ಅರ್ಪಣೆ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಬೇರೆಯವರಿಂದ ಕಿತ್ಕೊಂಡು ಬಂದಿದ್ದೋ ಇನ್ನೊಂದೋ ಮತ್ತೊಂದೋ ಈ ಥರದ್ದಲ್ಲ, ನಿಷ್ಠೆಯ ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದದ್ದನ್ನು ಪರಮಾತ್ಮನಿಗೆ ಅರ್ಪಿಸಿದರೆ, ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದರೆ ಅದರಿಂದ ಸದ್ಭಕ್ತನಿಗೂ ಒಳ್ಳೆಯದು, ಅರ್ಪಿಸಿಕೊಂಡ ಗುರುಲಿಂಗ ಜಂಗಮವು ಎಂತಹ ಸುಖವನ್ನು ಪಡಿತಾರೆ ನೋಡಿ. ಗುರು ಇಹ ಸುಖವನ್ನು ಪಡೆದರೆ ಲಿಂಗಕ್ಕೆ ಪರಸುಖ, ಜಂಗಮಕ್ಕೆ ಪರಮಸುಖ. ಅಂದರೆ ನಾವು ಅರ್ಪಿಸುವ ಅರ್ಪಣೆ ಕೂಡ ಏನಾಗಿರಬೇಕು, ಸದ್ಭಕ್ತನ ಅರ್ಪಣೆ ಏನಾಗಿರಬೇಕು, ತನ್ನ ನಿಷ್ಠೆಯ ದುಡಿಮೆಯ ಕಾರಣದಿಂದಾಗಿ ಬಂದದ್ದಾಗಿರಬೇಕು. ಕೊಳ್ಳೆ ಹೊಡೆದು ಲೂಟಿ ಹೊಡೆದು ಮೋಸ ಮಾಡಿ ಕಳ್ಳತನ ಮಾಡಿ ಕೋಟಿ ಕೋಟಿ ಹಣವನ್ನು ಭಗವಂತನಿಗೆ ಅರ್ಪಿಸಿದರೆ ಆ ಅರ್ಪಣೆ ಭಗವಂತನಿಗೂ ಶ್ರೇಯಸ್ಕರವಲ್ಲ, ಅರ್ಪಿಸಿದವನಿಗೂ ಶ್ರೇಯಸ್ಕರ ಅಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಅಂಥ ಒಂದು ಕಾಯಕ ಇರುವಂತೆಂದರೆ ನಿರತವಾಗಿ ಆ ಮುಖದಿಂದ, ಆ ಮುಖಂದರೆ ಕಾಯಕದ ಮುಖದಿಂದ, ಆ ಕಾಯಕದಿಂದ ಬಂದಂಥ ದ್ರವ್ಯವನ್ನು ಗುರುಲಿಂಗ ಜಂಗಮದ ಮುಂದಿಟ್ಟು ಪ್ರಸಾದವ ಕೊಂಡ, ತಾನು ಪ್ರಸಾದ ತಗೊಂಡ. ಆ ಸದ್ಭಕ್ತನ ಪ್ರಸಾದದಿಂದ, ಆ ಸದ್ಭಕ್ತನ ಅರ್ಪಣೆಯಿಂದ ಗುರುವಿಂಗೆ ಇಹ ಸುಖ, ಲಿಂಗಕ್ಕೆ ಪರಸುಖ, ಜಂಗಮಕ್ಕೆ ಪರಮಸುಖ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಆ ಪ್ರಸಾದವೇ ಪರಮ ಪದ. ಆ ಪ್ರಸಾದವೇ ಆಚಾರ ಲಿಂಗಕ್ಕೆ ಶ್ರೇಷ್ಠವಾದದ್ದು, ನಮ್ಮ ದುಡಿಮೆಯಿಂದ ಸಂಪಾದಿಸಿದ್ದನ್ನು ಅರ್ಪಿಸುವುದೇ ಶ್ರೇಷ್ಠವಾದದ್ದು ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತಷ್ಟು ಅಕ್ಕಮ್ಮನ ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.